आत्मीय विद्यार्थी मित्ररे केएसईईबी बिडुगडे गळिसिद ಮಾದರಿ ಓಮಾರ್ ಶೀಟ್ ಪರಿಚಯ ಮತ್ತು ಸೂಚನೆಗಳು ಇವುಗಳನ್ನು ಈ ಒಂದು ವಿಡಿಯೋ ಭಾಗದಲ್ಲಿ ನಿಮಗೆ ಕೊಡಲು ಬಯಸ್ತಾ ಇದ್ದೀನಿ. ಈ ವಿಡಿಯೋ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗಾದ್ರೆ ಈ ವಿಡಿಯೋದಲ್ಲಿ ಏನೆಲ್ಲ ತಿಳ್ಕೋಬೇಕಾಗಿತ್ತು ಅಂದ್ರೆ ಓಮಾರ್ ಶೀಟ್ ನ ಪರಿಚಯ ಮತ್ತು ಸೂಚನೆ. ಹಾಗಾದ್ರೆ ಆರಂಭಿಸೋಣ. ಸೊ ಮಂಡಳಿ ಮೊದಲು ಬಿಡುಗಡೆ ಮಾಡಿದಂತ ಕೋರ್ ಸಬ್ಜೆಕ್ಟ್ ಸಂಬಂಧಪಟ್ಟ ಓಮಾರ್ ಶೀಟ್ ನ ಒಂದು ಮಾದರಿ ಇಲ್ಲದ ಇದನ್ನು ನೀವು ಗಮನಿಸ್ತಾ ಇರಬಹುದು. ಇದನ್ನ ಮೇಲೆ ಏನಿರ್ತದೆ ಈ ಓಮಾರ್ ಶೀಟ್ ಅಂದ್ರೆ ಇರ್ತದೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್. ಆಮೇಲೆ ಇಲ್ಲಿ ಕೆಲವೊಂದು ಸೂಚನೆಗಳಿರ್ತಾವ ಅಂದ್ರೆ ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನು ಓದಿ ಈ ಒಂದು ಓಮಾರ್ ಶೀಟ್ ನಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು ಸರಿಯಾದ ವಿಧಾನದ ಬಗ್ಗೆ ಇಲ್ಲಿ ನಿಮ್ಗೆ ಹೇಳಿಕೊಡಲಾಗಿರ್ತದ. ಇಲ್ಲಿ ಎಕ್ಸಾಂಪಲ್ ಉದಾಹರಣೆ ಎಕ್ಸಾಂಪಲ್ ಅದು ಕೊಟ್ಟಿದ್ದಾರೆ. ಇಲ್ಲಿ ಮೂರು ಇಲ್ಲೆಲ್ಲ ಉದಾಹರಣೆಗಳು ತಪ್ಪು ವಿಧಾನದ ಸರಿಯಾದ ವಿಧಾನ ಎಲ್ಲ ಇತ್ತು ಅಂದ್ರೆ ಇಲ್ಲೈತಿ. ಅಂದ್ರೆ ನೀವು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಒಂದೇ ಒಂದು ಆಯ್ಕೆಯನ್ನ ನೀವು ಶೇಡ್ ಮಾಡ್ರೆ ನಿಮಗೆ ಅಂಕಗಳನ್ನ ಕೊಡಲಾಗ್ತದೆ ಅನ್ನೋದನ್ನ ಎಚ್ಚರಿಕೆಯನ್ನ ಇಲ್ಲಿ ನಿಮಗೆ ಕೊಡ್ತಾ ಇದ್ರೆ ಇವೆಲ್ಲವುಗಳು ತಪ್ಪು ವಿಧಾನಗಳು. ಇಲ್ಲಿ ಸರಿಯಾದ ವಿಧಾನ ಇದು ಮಾತ್ರ. ಆಮೇಲೆ ಇಲ್ಲಿ ವಿಷಯ ಇರ್ತದ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಗುಲಾಬಿ ಬಣ್ಣದ ಅಕ್ಷರಗಳನ್ನ ಇಲ್ಲಿ ಮೇಲ್ಭಾಗದಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಪ್ರಿಂಟ್ ಮಾಡಿರ್ತಾರೆ. ಹಂಗ ಆಯಾ ವಿಷಯಕ್ಕೆ ಒಂದು ಬೇರೆ ಬೇರೆ ಕಲರ್ ಅದ. ಈ ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ನೀವು ಈ ಗುಲಾಬಿ ಬಣ್ಣದ ಓಮಾರ್ ಶೀಟ್ ಅನ್ನ ನೋಡಬಹುದು ಇಲ್ಲಿ. ಆಮೇಲೆ ಇಲ್ಲಿ ಈಗ ಸದ್ಯಕ್ಕೆ ಖಾಲಿ ಇದೆ ನೋಡ್ರಿ. ರಿಜಿಸ್ಟರ್ ನಂಬರ್, ಯುಡೈಸ್, ಕೆಸಿಬಿ ಕೋಡ್, ಸ್ಯಾಟ್ಸ್, ಕ್ಯಾಂಡಿಡೇಟ್ ನೇಮ್, ಜೆಂಡರ್, ಡಿಸ್ಟ್ರಿಕ್ಟ್ ಕೋಡ್ ನೇಮ್, ಬ್ಲಾಕ್ ಕೋಡ್ ನೇಮ್, ಸೆಂಟರ್ ಕೋಡ್, ಅಡ್ರೆಸ್, ಕ್ಯಾಂಡಿಡೇಟ್ ಟೈಪ್, ಮೀಡಿಯಂ, ಡೇಟ್ ಆಫ್ ಎಕ್ಸಾಮಿನೇಷನ್, ಫಿಸಿಕಲ್ ಕಂಡೀಷನ್ ಇವೆಲ್ಲವುಗಳು ಕೂಡ ಇಲ್ಲಿ ಎಡಭಾಗದಾಗಿದ್ರೆ ಬಲಭಾಗದಲ್ಲಿ ಖಾಲಿ ಜಾಗ ನೋಡ್ತಾ ಇದೆ. ಈ ಖಾಲಿ ಜಾಗ ಇದು ಮಾದರಿಯಲ್ಲಿ ಮಾತ್ರ ಖಾಲಿ ಅದ. ನೀವು ನಿಜವಾದ ಪರೀಕ್ಷೆ ನಿಮಗೆ ಈ ಓಮಾರ್ ಶೀಟ್ ಕೊಟ್ಟಾಗ ಏನಾಗಿರ್ತದಪ್ಪ ಅಂದ್ರೆ ಇಲ್ಲೆಲ್ಲವೂ ಕೂಡ ಆಲ್ರೆಡಿ ಪ್ರಿಂಟೆಡ್ ಇರ್ತದ. ಅಂದ್ರೆ ನಿಮ್ ಹೆಸರು, ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ ಜೆಂಡರು, ನಿಮ್ದು ಏನೇನ್ ಮಾಹಿತಿ ಇದೆ ಎಲ್ಲ ಕೂಡ ಇಲ್ಲಿ ಏನಾಗಿರ್ತದ ಮುದ್ರಣ ಪೂರ್ವನ ಮುದ್ರಣವಾಗಿ ಬಂದಿರ್ತದ. ಅದೇ ರೀತಿ ನಿಮ್ಮ ಫೋಟೋ ಕೂಡ ಇಲ್ಲಿ ಏನಾಗಿರ್ತೈತಿ ಕರೆಕ್ಟ್ ಆಗಿ ಬಂದಿರ್ತೈತಿ. ಆಮೇಲೆ ಇದು ಕ್ಯೂ ಆರ್ ಕೋಡ್ ಅಂತೂ ಇರ್ತೈತಿ. ಈಗ ನೀವು ಇವೆಲ್ಲ ಮಾಹಿತಿಗಳು ಸರಿಯಾದವನ್ನ ಚೆಕ್ ಕಟ್ಟ ಮಾಡ್ಕೊಳ್ಳೋದು. ಏನಾದ್ರೂ ತಪ್ಪಿದ್ರೆ ನೀವು ನಿರ್ವಾಹಕರಿಗೆ ಸೂಪರ್ವೈಸರ್ಗೆ ಹೇಳಬಹುದು. ಬಟ್ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಆದ್ರೆ ಅದನ್ನ ಸೂಪರ್ವೈಸರ್ ನಿಮ್ಮ ಮೇಲ್ವಿಚಾರಕರಿಗೆ ಹೇಳ್ರಿ. ಆದ್ರೆ ಇವೆಲ್ಲ ಪೂರ್ವ ನಿಗದಿ ಅಂದ್ರೆ ನಿಮ್ ಕೆಲಸ ಇಲ್ಲಿ ಏನೂ ಇಲ್ಲ. ನಿಮ್ ಕೆಲಸ ಎಲ್ಲಿದೆ ಅಂದ್ರೆ ಇದು ಯಾವ ವಿಷಯದ ನೋಡೋದು. ಗಣಿತಕ್ಕಿದ್ರೆ ಗಣಿತದ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಓದಿ ಗಣಿತಕ್ಕೆ ಸಂಬಂಧಪಟ್ಟ ಇಲ್ಲಿ ಇಲ್ಲಿ ಪ್ರಶ್ನೆ ಸಂಖ್ಯೆ 1 ರಿಂದ 40 ಏನ ನಮಗೆ ಪ್ರಶ್ನೆ ಸಂಖ್ಯೆಗಳು ಕೊಟ್ಟಾರಲ್ಲ ಆ ಪ್ರಶ್ನೆಗಳಿಗೆ ನಾವು ಈ ಒಂದು ಓಮಾರ್ ಶೀಟ್ ನಲ್ಲಿ ಉತ್ತರಿಸಬೇಕು ಗಣಿತಕ್ಕೆ ಸಂಬಂಧಪಟ್ಟ. ಆಮೇಲೆ ನಿಮ್ ಕೆಲಸ ಮತ್ತೊಂದು ಏನಂದ್ರೆ ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಇದೆ. ಇಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನ ಮಾಡಬೇಕು ಅಂತ. ಆಮೇಲೆ ಇಲ್ಲಿ ರೂಮ್ ಸೂಪರ್ವೈಸರ್ ಸಿಗ್ನೇಚರ್ ನಿಮ್ಮ ಮೇಲ್ವಿಚಾರಕರ ಸಹಿಯನ್ನ ಇಲ್ಲಿ ಅವ್ರು ಮಾಡ್ತಾರೋ ಮಾಡ್ಲಿಕ್ಕೆ ನೀವು ಅವ್ರಿಗೆ ನೀವು ಗಮನಕ್ಕೆ ತರಬೇಕು ಸಹಿ ಮಾಡ್ಬೇಕಂತ. ಓಕೆ. ಆಮೇಲೆ ಇಲ್ಲಿ ಏನೇನದ 1 ರಿಂದ 40 ಪ್ರಶ್ನೆಗಳೇನಿರ್ತಾವಲ್ಲ ಈ 40 ಪ್ರಶ್ನೆಗಳಿಗೆ ನೀವು ಸರಿಯಾದ ಆನ್ಸರ್ ನಿಮ್ಗೆ ಯಾವ್ದು ಅನಿಸ್ತಿತ್ತು ಅದನ್ನ ಈ 1ನೇ ಪ್ರಶ್ನೆಗೆ ನಿಮ್ಗೆ ಆಪ್ಷನ್ ಬಿ ಅನಿಸ್ತಿತ್ತು ಅಂದ್ರೆ ಆಪ್ಷನ್ ಬಿ ಅನ್ನ ಈ ರೀತಿ ಸರಿಯಾಗಿ ಅದನ್ನ ಮುಚ್ಚೋಗುವಂಗೆ ಶೇಡ್ ಮಾಡ್ಬೇಕು. ಹಂಗ ನೀವು ಮತ್ತೆ ಅದೇ 3ನೇ ಪ್ರಶ್ನೆಗೆ ಆಪ್ಷನ್ ಡಿ ಅಂದ್ರೆ ಆಪ್ಷನ್ ಡಿ ಅನ್ನ ಈ ರೀತಿ ಶೇಡ್ ಮಾಡಬೇಕು. ಹಂಗ 25ನೇ ಪ್ರಶ್ನೆ ಎ ಅನಿಸ್ತಿದ್ರೆ ಆಪ್ಷನ್ ಎ ಅನ್ನ ಈ ರೀತಿ ಶೇಡ್ ಮಾಡಬೇಕು. ಈ ರೀತಿ ನಿಮ್ಗೆ ಯಾವ್ಯಾವ ಆನ್ಸರ್ ಸರಿ ಅನಿಸ್ತಾವಲ್ಲ ಅವುಗಳನ್ನ ನೀವು ಏನ್ ಮಾಡಬೇಕು ಈ ರೀತಿ ಶೇಡ್ ಮಾಡಬೇಕು. ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ನೀವು ಪ್ರತಿಯೊಂದು ಪ್ರಶ್ನೆಗೆ ಹಾಗೆ ಬಿಡಲಾರದೆ ಎಲ್ಲೋ ಪ್ರಶ್ನೆಗಳಿಗೆ ನೀವು ಶೇಡ್ ಮಾಡ್ರಿ. ಆದ್ರೆ ಶೇಡ್ ಮಾಡುವಾಗ ಎಚ್ಚರಿಕೆ ಎಂದಿರ್ರಿ, ಒಮ್ಮೆ ಶೇಡ್ ಮಾಡಿದ ಉತ್ತರವನ್ನು ಬದಲಾಯಿಸಕ್ ಅವಕಾಶವಿಲ್ಲ. ಯಾಕಂದ್ರೆ ಒಂದು ಪ್ರಶ್ನೆಗೆ ಒಂದೇ ಮಾರ್ಕಿಂಗ್ ಮಾಡಬೇಕು. ಹೀಗಾಗಿ ನೀವು ಮಾರ್ಕಿಂಗ್ ಮಾಡುವಾಗ ನಿಮ್ಮ ಅಂತಿಮ ನಿರ್ಧಾರವಾಗಿರಲಿ. ಹೀಗಾಗಿ ಯಾವುದೋ ಒಂದು ಪ್ರಶ್ನೆಗೆ ನೀವು ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿಬಿಟ್ರಿ, ಅದು ನಿಮಗೆ ಆಗ ಆಮೇಲೆ ಗೊತ್ತಾಗ್ತದೆ ಆಪ್ಷನ್ ಎ ಅವಾಗ ಏನು ಮಾಡಕ್ಕಾಗದ. ಬೈ ಚಾನ್ಸ್ ನೀವು ಎನು ಸಿನು ಎರಡೂ ಮಾರ್ಕ್ ಮಾಡಿಬಿಟ್ರೆ ಅದಕ್ಕೆ ಯಾವುದೇ ಅಂಕಗಳನ್ನ ಕೊಡೋದಿಲ್ಲ. ಹೀಗಾಗಿ ಒಂದು ಪ್ರಶ್ನೆಗೆ ಒಂದೇ ಒಂದು ಮಾರ್ಕ್ ಮಾಡಬೇಕು, ಒಂದೇ ಒಂದು ಶೇಡ್ ಮಾಡಬೇಕು.
ಇದು ಗಣಿತಕ್ಕೆ ಸಂಬಂಧಪಟ್ಟ ಹೋಮ್ ವರ್ಕ್ ಶೀಟ್ ನಿಮ್ಗೆ ಈ ರೀತಿ ಕಂಡು ಬಂದ್ರೆ, ಇನ್ನು ಉಳಿದ ವಿಷಯಕ್ಕೆ ಸಂಬಂಧಪಟ್ಟ ಹೋಮ್ ವರ್ಕ್ ಶೀಟ್ಗಳನ್ನ ನೋಡಿದ್ರ ಓನ್ಲಿ ಇಲ್ಲಿ ವಿಷಯದ ಹೆಸರು ಮಾತ್ರ ಬದಲಾಗ್ತೈತಿ, ಬಹಳ ಆದ್ರೆ ಕಲರ್ ಬದಲಾಗ್ತೈತಿ ಈ ಅಕ್ಷರಗಳ ಕಲರ್ ಅನ್ನೋದು. ಇದೆಲ್ಲ ಸೇಮ್. ನೀವು ನೋಡ್ಬೇಕಾದದ್ದು ಇಲ್ಲಿ ಯಾವ ವಿಷಯದ ನಮಗೆ ಹೋಮ್ ವರ್ಕ್ ಶೀಟ್ ಐತಿ, ಇದು ಗಣಿತಕ್ಕೆ ಸಂಬಂಧಪಟ್ಟಂಗಿದ್ರೆ ಇದನ್ನ ಗಣಿತ ಮಾತ್ರ ಬಳಸಿ, ಇನ್ನ ಉಳಿದಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹೋಮ್ ವರ್ಕ್ ಶೀಟ್ ಹಿಂಗದ. ಇಲ್ಲಿ ನೋಡ್ರಿ ಇಲ್ಲಿ ಬಣ್ಣ ಹೆಂಗದ, ಇದು ಕೇಸರಿ ಬಣ್ಣದಿಂದ ಕೂಡಿದಂತ ಹೋಮ್ ವರ್ಕ್ ಶೀಟ್, ಅಕ್ಷರಗಳಲ್ಲಿ ಅಕ್ಷರಗಳು ಮಾತ್ರ ಕೇಸರಿ ಬಣ್ಣದ. ಉಳಿದದೆಲ್ಲ ಇನ್ಸ್ಟ್ರಕ್ಷನ್, ನಿಮ್ಮ ಫೋಟೋ, ನಿಮ್ಮ ಇಲ್ಲಿ ಮಾಹಿತಿ, ಪೂರ್ವ ಮುದ್ರಣ ಹೆಂಗ್ ಗಣಿತಕ್ಕಿತ್ತೋ ಹಂಗ ವಿಜ್ಞಾನಕ್ಕೂ ಹಂಗ ಇರ್ತೈತಿ. ಈಗ ನೀವು ಇಲ್ಲಿ ಕೂಡ ವಿಜ್ಞಾನದ ಕೆಲಸ ಏನ್ ಮಾಡ್ಬೇಕಾಗ್ಯದ, ಇಲ್ಲಿ ಸೈನ್ ಮಾಡಬೇಕಾಗ್ಯದ, ಇಲ್ಲಿ ರೂಮ್ ಸೂಪರ್ವೈಸರ್ ಸೈನ್ ಮಾಡಬೇಕಾಗ್ಯದ. ಇಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗೆ ಯಾವುದು ಅನ್ನೋದನ್ನ ಕರೆಕ್ಟ್ ಆಗಿ ವಿಚಾರ ಮಾಡಿ ಈ ರೀತಿ ಶೇಡ್ ಮಾಡಬೇಕಾಗ್ಯದ. ಈಗ ನಾನು ಒಂದೆರಡು ಶೇಡ್ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮವಾಗಿ ಶೇಡ್ ಮಾಡ್ರೆ ಒಳ್ಳೆಯದು, ಯಾಕಂದ್ರೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಓಕೆ, ಇದು ವಿಜ್ಞಾನಕ್ಕ ಕೇಸರಿ ಬಣ್ಣದ ನಿಮಗೆ ಹೋಮ್ ವರ್ಕ್, ಕೇಸರಿ ಬಣ್ಣಗಳಿಂದ ಕೂಡಿದ ಅಕ್ಷರಗಳಷ್ಟೇ, ಇಡೀ ಬಿಳಿ ಹಾಳೆನೆ ಇರ್ತದೆ. ಆಮೇಲೆ ಈ ಒಂದು ಹಾಳೆಯನ್ನ ನೀವು ಮಡಚಬಾರದು, ನೀವು ಯಾವುದೇ ರದ್ದಿ ಪೇಪರ್ ಮಡಚಿದಂಗೆ ಮಡಚಬಾರದು, ಯಾಕಂದ್ರೆ ಈ ಒಂದು ಹಾಳೆಯನ್ನ ಜಾಗರೂಕತೆಯಿಂದ ನೀವು ಶೇಡ್ ಮಾಡಿ ಅಷ್ಟೇ ಜಾಗರೂಕತೆಯಿಂದ ರೂಮ್ ಸೂಪರ್ವೈಸರ್ಗೆ ಒಪ್ಪಿಸ್ಬೇಕು. ಬೈ ಚಾನ್ಸ್ ನೀವು ಇದನ್ನ ಮಡಚಿರ, ಇದನ್ನ ಏನಾದ್ರೂ ನೀವು ರದ್ದಿ ಪೇಪರ್ ಸುರುಳಿ ಮಾಡಿಬಿಟ್ರೆ ಅಂದ್ರೆ ಇದನ್ನ ಸ್ಕ್ಯಾನ್ ಮಾಡಕ ತೊಂದರೆ ಆಕೈತಿ, ನಿಮ್ಮ ರಿಸಲ್ಟ್ ಸರಿಯಾಗಿ ಬರುವುದಿಲ್ಲ, ಅವಾಗ ನಿಮ್ಗೆ ತೊಂದರೆ ಆಗ್ಬಾರ್ದು. ಅಂದ್ರೆ ಇದನ್ನ ಅಷ್ಟಂತ ಅತ್ಯಂತ ಜಾಗರೂಕವಾಗಿ ಹರಿಬಾರದು, ಆಮೇಲೆ ಮಡಚಬಾರದು. ಆಮೇಲೆ ಎಲ್ಲಿ ಬೇಕು ಅಲ್ಲಷ್ಟ ಶೇಡ್ ಮಾಡ್ಬೇಕು. ಉಳಿದ ಜಾಗದಾಗ ಇಲ್ಲಿ ನಿಮ್ ಹೆಸರಾಗ್ಲಿ, ನಿಮ್ದು ಏನಾದ್ರೂ ದೇವ್ರ ಹೆಸರು ಓಂ ಶ್ರೀ ಅಂತ ಏನಾದ್ರೂ ಈ ಹೋಮ್ ವರ್ಕ್ ಶೀಟ್ನಾಗ ಬೇರೆ ಜಾಗದಾಗ ಏನು ಬರೀಕೊಡ್ದು. ಓನ್ಲಿ ನೀವು ಶೇಡ್ ಮಾಡುವಂತಹ ಸ್ಥಳದಲ್ಲಿ, ನಿಗದಿತ ಸ್ಥಳದಲ್ಲಿ ಶೇಡ್ ಮಾಡಿದ್ರೆ ಸಾಕು, ಉಳಿದ ಜಾಗದಲ್ಲಿ ಏನು ಮಾಡಬಾರ್ದು. ಸೈನ್ ಮಾಡುವಾಗಲೂ ಸೈನ್ ಅಷ್ಟೇ ಮಾಡ್ಬೇಕು, ಅದ್ರ ಜೊತೆ ದಿನಾಂಕ ಅದು ಇದು ಅಥವಾ ನಿಮ್ದು ಏನಾದ್ರು ಮತ್ತದ ಜೊತೆ ಸೇರಿಸಿ ಬರೀಬಾರ್ದು. ನೀವು ಯಾವ ರೀತಿ ಪರೀಕ್ಷಾ ಫಾರ್ಮ್ ತುಂಬುವಾಗ ಸೈನ್ ಮಾಡಿರಲ್ಲ ಆ ರೀತಿ ಇಲ್ಲಿ ಸೈನ್ ಮಾಡಬೇಕು. ಓಕೆ, ಇಲ್ಲಿ ನಿಮ್ಗೆ ಈಗಾಗಲೇ ಒಂದು ಸೈನ್ ಪೂರ್ವ ನಿಗದಿತ ನೀವು ಹೇಳಿ ಮಾಡಿರ್ತಿಲ್ಲ, ಈ ಸೈನ್ ಬಂದಿರ್ತದೆ, ಈ ಸೈನ್ ಇದ್ದ ಹಾಗೆ ನೀವು ಇಲ್ಲಿ ಮಾಡ್ಬೇಕು. ಓಕೆ, ಆಮೇಲೆ ನಿಮ್ ಫೋಟೋನು ನಿಮ್ಗೆ ಆ ಫೋಟೋಗೆ ಮ್ಯಾಚ್ ಆಗ್ತಿರ್ಬೇಕು, ಈ ಫೋಟೋ ಬೇರೆ ನೀವು ಬೇರೆ ಆಗ್ಬಾರ್ದು. ಓಕೆ, ನೆಕ್ಸ್ಟ್ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಹೋಮ್ ವರ್ಕ್ ಶೀಟ್ ಆದ್ರೆ ಉಳಿದ ಹೋಮ್ ವರ್ಕ್ ಶೀಟ್ಗಳು ಹಿಂಗೆ ಇರ್ತಾವ, ಓನ್ಲಿ ವಿಷಯ ಬದಲಾಗ್ತೈತೆ ನೋಡ್ರಿ. ಸೋಷಿಯಲ್ ಸೈನ್ಸ್ ಏನ್ ಬದಲಾವಣೆ ಆಯ್ತು, ಇದು ಹೆಸರು ಬದಲಾವಣೆ ಆಯ್ತು, ಈ ಹಸಿರು ಬಣ್ಣದಿಂದ ಕೂಡಿದ ಅಕ್ಷರಗಳ ಬದಲಾವಣೆ ಆದ್ರೆ ಉಳಿದದೆಲ್ಲ ಸೇಮ್. ಇಲ್ಲಿ ಸೈನ್ ಮಾಡ್ಬೇಕು, ಇಲ್ಲಿ ರೂಮ್ ಸೂಪರ್ವೈಸರ್ ಸೈನ್ ಮಾಡ್ಬೇಕು, ನೀವಿಲ್ಲಿ ಯಾವ್ದು ಸರಿಯೋ ತಪ್ಪು ಅನ್ನೋದನ್ನ ಆನ್ಸರ್ ಮಾಡ್ಬೇಕು. ನೆನಪಿರ್ಲಿ, ಒಂದು ಪ್ರಶ್ನೆಗೆ ಒಂದೇ ಬಾಕ್ಸ್ ಅನ್ನ ಶೇಡ್ ಮಾಡ್ಬೇಕು, ಒಂದಕ್ಕಿಂತ ಹೆಚ್ಚು ಶೇಡ್ ಮಾಡಿದ್ರ ಅದನ್ನ ಪರಿಗಣಿಸಂಗಿಲ್ಲ. ಓಕೆ, ಆಮೇಲೆ ಶೇಡ್ ಮಾಡೋದಂದ್ರೆ ಆ ಅಕ್ಷರ ಏನ್ ಕಾಣ್ತೈತಿಲ್ಲ ಆ ಅಕ್ಷರನ್ನ ಕಂಪ್ಲೀಟ್ ಆಗಿ ಮುಚ್ಚ ಹಾಕುವ ಹಿಂಗ್ ಬಣ್ಣದಿಂದ ತುಂಬಿಡ್ಬೇಕು. ಅದು ನಾನು ತುಂಬತಕ್ಕಂಥ ಬಣ್ಣ ನಿಮಗೆ ಏನ್ ಅನ್ಸತೈತಿ, ಕೆಂಪ್ ನಿಮ್ಗೆ ಕಾಣ್ಲಿ ಅಂತ. ನೀವೇನ್ ಮಾಡ್ಬೇಕು, ಕೆಂಪನ್ನ ಬಳಸಬಾರ್ದು. ನೀವೇನ್ ಮಾಡ್ಬೇಕು ಅಂದ್ರೆ ನೀಲಿ ಬಣ್ಣ, ನೀಲಿ ಬಾಲ್ ಪಾಯಿಂಟ್ ಪೆನ್ ಅನ್ನ ಬಳಸಬೇಕು. ನೀಲಿ ಬಾಲ್ ಪಾಯಿಂಟ್ ಪೆನ್ ಅನ್ನ ಬಳಸಬೇಕು. ಇದು ನೆಕ್ಸ್ಟ್ ಗಣಿತಕ್ಕೆ ಯಾವ ರೀತಿ ಒಂದು ಬಣ್ಣದ ಹೋಮ್ ವರ್ಕ್ ಶೀಟ್ ಇರ್ತದೆ, ಹಂಗ ಕನ್ನಡ ಪ್ರಥಮ ಭಾಷೆಗೂ ಅದೇ ರೀತಿ ಹೋಮ್ ವರ್ಕ್ ಶೀಟ್ ಇದೆ. ಪ್ರಥಮ ಭಾಷೆಗೆ ಇಲ್ಲಿ ಕೂಡ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರಥಮ ಭಾಷೆ ಅಂದ್ರೆ ನಮಗ ಎರಡು ದಿನ ಪರೀಕ್ಷೆ ನಡೆಯೋದದ, ಮೊದಲನೇ ದಿನಾರಾಗಿರ್ಬೋದು ಅಥವಾ ಎರಡನೇ ದಿನಾರಾಗಿರ್ಬೋದು, ಒಂದ್ ದಿನ ಭಾಷಾ ವಿಷಯದ ಪರೀಕ್ಷೆ, ಎರಡನೇ ದಿನ ಕೋರ್ ವಿಷಯದ ಪರೀಕ್ಷೆ. ಅದು ಮೊದಲೇ ಕೋರ್ ವಿಷಯದಾಗಿರ್ಬೋದು, ಇನ್ನು ಸಮಯ ಇನ್ನು ಟೈಮ್ ಟೇಬಲ್ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಒಂದು ದಿನ ಒಂದಂತ ಖಚಿತ, ಒಂದು ದಿನ ಭಾಷಾ ವಿಷಯಗಳು, ಒಂದು ದಿನ ಕೋರ್ ವಿಷಯಗಳು. ಈ ಭಾಷಾ ವಿಷಯ ಇದ್ದಾಗ ಕನ್ನಡ ಒಂದು ಹೋಮ್ ವರ್ಕ್ ಮಾದರಿ ಈ ರೀತಿ ಇರ್ತದೆ. ಇದು ಗುಲಾಬಿ ಬಣ್ಣದ ಅಕ್ಷರಗಳಿಂದ ಕೂಡಿರ್ತದೆ. ಹೀಗಾಗಿ ಇಲ್ಲಿರುವ ಮಾಹಿತಿ ಎಲ್ಲ ಮತ್ತದೇ ಇರ್ತದೆ. ಇಲ್ಲಿ ಸೈನ್ ಮಾಡಬೇಕು, ಇಲ್ಲಿ ಹೋಮ್ ವರ್ಕ್ ಶೀಟ್ ನಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಶೇಡ್ ಮಾಡಿ ಆನ್ಸರ್ ಮಾಡಬೇಕು. ಓಕೆ, ಇದು ಸೆಕೆಂಡ್ ಲ್ಯಾಂಗ್ವೇಜ್, ಎರಡನೇ ಸೆಕೆಂಡ್ ಲ್ಯಾಂಗ್ವೇಜ್. ಅಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಇಂಗ್ಲಿಷ್ ಆಯ್ಕೆ ಮಾಡ್ಕೊಂಡಿರ್ತಾರೆ ಸೆಕೆಂಡ್ ಲ್ಯಾಂಗ್ವೇಜ್. ಸೆಕೆಂಡ್ ಲ್ಯಾಂಗ್ವೇಜ್ ದಲ್ಲಿ ಅಕ್ಷರಗಳ ಬಣ್ಣ ಕೇಸರಿಯಾಗಿರ್ತೈತಿ, ಅದು ಬಣ್ಣಕ್ಕೆ ಮಹತ್ವ ಕೊಡೋಕಿಂತ ನೀವು ಇಲ್ಲಿ ಯಾವ್ದೈತಿ ಅನ್ನೋದು ನೋಡಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ನೀವು ಇಂಗ್ಲಿಷ್ ಯಾರು ಆಯ್ಕೆ ಮಾಡಿರ್ತಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಔದ್ವಿತೀಯ ಭಾಷೆ ಇಂಗ್ಲಿಷ್. ಈ ರೀತಿ ಓಮಾರ್ ಹಾಳೆ ಇರ್ತದ. ಆಮೇಲೆ ಕೊನೆಯದಾಗಿ ಥರ್ಡ್ ಲ್ಯಾಂಗ್ವೇಜ್, ಹೆಚ್ಚಿನ ವಿದ್ಯಾರ್ಥಿಗಳು ಹಿಂದಿ ತಗೊಂಡಿರ್ತಾರೋ, ಕೆಲವು ವಿದ್ಯಾರ್ಥಿಗಳು ಬೇರೆ ಬೇರೆ ವಿಷಯ ತಗೊಂಡಿರ್ತಾರಲ್ಲ,
ಅವರು ಥರ್ಡ್ ಲ್ಯಾಂಗ್ವೇಜ್ ತೃತೀಯ ಭಾಷೆಯ ಓಮ್ ಮಾರ್ಕ್ ಶೀಟ್ ಈ ರೀತಿ ಇರ್ತದೆ. ಇಲ್ಲಿ ಕೂಡ ಮಾಹಿತಿ ಎಲ್ಲ ಪೂರ್ವ ನಿಗದಿತ ಎಲ್ಲ ಓಮ್ ಮಾರ್ಕ್ ಶೀಟ್ ಇದ್ದಂಗೆ ಇರ್ತದೆ. ಓನ್ಲಿ ಇಲ್ಲಿ ನೀವು ಥರ್ಡ್ ಲ್ಯಾಂಗ್ವೇಜ್ ಅನ್ನೋದನ್ನು ಗುರುತಿಸಿಕೊಂಡು ನೀವೇನ್ ಮಾಡಬೇಕು, ಓಮ್ ಮಾರ್ಕ್ ಶೀಟ್ ನಲ್ಲಿ ಆನ್ಸರ್ ಮಾಡಕ್ ಹೋಗ್ಬೇಕು. ಹೀಗಾಗಿ ಅದೆಲ್ಲ ಬದಲಿ ಮಾಡಿಕೊಂಡ್ರೆ ತೊಂದರೆ ಆಗ್ತೈತಿ. ಹೀಗಾಗಿ ಅವುಗಳನ್ನ ಬಣ್ಣಗಳನ್ನ ಬೇರೆ ಮಾಡಿರ್ತಾರು, ವಿಷಯದ ಹೆಡ್ಲೈನ್ ಬೇರೆ ಬರೆದಿರ್ತೈತಿ, ಇದನ್ನ ಗಮನಿಸಿನೇ ಉತ್ತರಿಸಬೇಕು. ನೀವು ಬೈ ಚಾನ್ಸ್ ನೀವು ಓರ್ ವಿಷಯದು ಅಥವಾ ಭಾಷಾ ವಿಷಯದು ಮೂರು ಓಮ್ ಮಾರ್ಕ್ ಶೀಟ್ ಗಳನ್ನ ನಿಮ್ಮ ಹತ್ರ ಕೊಟ್ಟಾಗ ನೀವು ಮೂರು ವಿಷಯದು ಮೂರು ಭಾಷಾ ವಿಷಯದು ಒಳಗೊಂಡಿರುವ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಟ್ಟಿರ್ತಾರೆ. ಅವು ಪ್ರಶ್ನೆ ಪತ್ರಿಕೆ ಇಲ್ಲಿ ನಿಮಗೆ ಸೀರಿಯಲ್ ನಂಬರ್ ಚೇಂಜ್ ಇರ್ತಾವ, ಹೌದಾ? ಇಲ್ಲಿ ನೋಡ್ರಿ, ಈಗ ಇಲ್ಲಿ ಸ್ಟಾರ್ಟ್ ಆಗೋದು ಇಲ್ಲಿ 81 81 82 ಅಂದ್ರೆ ಮೊದಲು ನಿಮಗ ಈ ಫಸ್ಟ್ ಲ್ಯಾಂಗ್ವೇಜ್ ಬಂದಾಗ ಪ್ರಶ್ನೆ ಸಂಖ್ಯೆ 1 ಇರ್ತದೆ. ಫಸ್ಟ್ ಲ್ಯಾಂಗ್ವೇಜ್ 1-40 ಫಸ್ಟ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಿರ್ತದೆ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ 41-80 ಮಟ ಪ್ರಶ್ನೆಗಳು ಇರ್ತಾವ. ಆಮೇಲೆ ಥರ್ಡ್ ಲ್ಯಾಂಗ್ವೇಜ್ ಅಂದ್ರೆ 81-120 ಪ್ರಶ್ನೆ ಸಂಖ್ಯೆ ಇರ್ತಾವ. ಅಂದ್ರೆ ನೀವು ಅವುಗಳನ್ನ ಕರೆಕ್ಟ್ ಆಗಿ ಸೀರಿಯಲ್ ಆಗಿ ಆ ಪ್ರಶ್ನೆ ನೋಡಿ ನೀವೇನ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಈ ಇಲ್ಲಂತೂ ಪ್ರಶ್ನೆ ಸಂಖ್ಯೆ ಸೀರಿಯಲ್ ಆಗಿರೋದ್ರೆ ಏನ್ ಗೊಂದಲ ಇಲ್ಲ. ಅಂದ್ರೆ ನೀವು ಕನ್ನಡ ವಿಷಯದ ಆನ್ಸರ್ ಅನ್ನ ಹಿಂದಿ ಒಳಗೆ ಹೋಗಿ ಮಾರ್ಕ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಸೀರಿಯಲ್ ಇರ್ತಾವ, ಪ್ರಶ್ನೆಗಳ ಸಂಖ್ಯೆ ಸೀರಿಯಲ್ ಇರ್ತಾವ. ಇದೇ ರೀತಿ ಕೋರ್ ಸಬ್ಜೆಕ್ಟ್ ಅದಾವು, ಇದೇ ರೀತಿ ಇರ್ತದೆ. ಕೋರ್ ಸಬ್ಜೆಕ್ಟ್ ಅದಾವು, ಗಣಿತದ ಒಂದೇ ಪ್ರಶ್ನೆ ಏನಾಗಿರ್ತೈತಿ, ಗಣಿತಕ್ಕೆ ಸಂಬಂಧಪಟ್ಟಿರ್ತದೆ. ಒಂದೇದ ಹಿಡ್ಕೊಂಡು 40 ಪ್ರಶ್ನೆವರೆಗೂ ಗಣಿತಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇರ್ತಾವ. ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ 41 ಪ್ರಶ್ನೆ ಹಿಡ್ಕೊಂಡು 80 ಪ್ರಶ್ನೆ ತನಕ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇರ್ತಾವ. ಆಮೇಲೆ 81-120 ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಇರ್ತಾವ. ಹೀಗಾಗಿ ನೀವು ಆ ಪ್ರಶ್ನೆ ಸಂಖ್ಯೆ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೋಡಿ ಆ ಪ್ರಶ್ನೆ ಸಂಖ್ಯೆಗೆ ನೀವು ಏನ್ ಮಾಡ್ಬೇಕು, ಸರಿಯಾದ ಆಪ್ಷನ್ ಅನ್ನ ಟಿಕ್ ಮಾಡ್ಬೇಕು. ಒಮ್ಮೆ ಗೊಂದಲದೊಳಗ 81 ಪ್ರಶ್ನೆಗೆ ಉತ್ತರಿಸು ಸರಿಯಾದ ಉತ್ತರ ಬಿ ಇರ್ತದೆ. ನೀವು ಗಡಿಬಿಡಿ ಒಳಗೆ 82 ಬಿ ಅಂತ ಅನ್ಕೊಂಡ್ರೆ ಏನು ಮಾಡಕ್ಕಾಗಂಗಿಲ್ಲ, ಅದನ್ನ ಬದಲಾಯಿಸಕ್ ನಡೆಯಂಗಿಲ್ಲ. ಹೀಗಾಗಿ ಪ್ರಶ್ನೆ ಸಂಖ್ಯೆ ಮತ್ತು ಅದಕ್ಕೆ ಸರಿಯಾದ ಆಯ್ಕೆಯನ್ನ ಅತ್ಯಂತ ಜಾಗರೂಕವಾಗಿ ಗುರುತಿಸಿ. ಈ ರೀತಿ ಓಮ್ ಮಾರ್ಕ್ ಶೀಟ್ ಗಳು ಇರ್ತಾವು. ಈ ಓಮ್ ಮಾರ್ಕ್ ಶೀಟ್ ಗಳನ್ನ ನೀವು ಈಗಾಗಲೇ ಜೆರಾಕ್ಸ್ ಮಾಡಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡುಗಡೆ ಮಾಡಿರಲ್ಲ, ಆ ಮಾದರಿ ಪ್ರಶ್ನೆ ತಕ್ಕಂತೆ ಇವುಗಳನ್ನ ಒಮ್ಮೆ ಶೇಡ್ ಮಾಡುವುದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಒಮ್ಮೆಲೆ ಇದನ್ನ ಶೇಡ್ ಮಾಡೋದ್ನಾಗ ಏನಾದರೂ ನಿಮ್ಗೆ ತೊಂದರೆ ಆಗಬಾರ್ದಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಇವುಗಳನ್ನ ಮನೆಯಲ್ಲಿ ಜೆರಾಕ್ಸ್ ಮಾಡಕ್ಕೆ ಸಾಧ್ಯತೆ ಬಂದ್ರೆ ಜೆರಾಕ್ಸ್ ಮಾಡಿಟ್ಕೊಂಡು ಒಮ್ಮೆ ಈ ಮಾರ್ಕ್ ಶೀಟ್ ಗಳನ್ನ ತುಂಬುವುದನ್ನ ರೂಢಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು.